वेलकम बैक टू द चैनल वेलकम बैक टू द वीडियो ना मत वीडियो के स्वागत इवतु स्माल स्टोरी हेणी जो विषय हंसकोण वीडियो माता सो इन यार ना चैनल सब्सक्राइब आगे सब्सक्राइब आगे इनफॉर्मेशन वैलिड आगे लाइक मरीबे अंत सो माहिती होता ऐनप इवत मक्कळ प्रॉपर्टी पर्चे मेरे ऐन प्रॉब्लम दुडवे अरे ते ती बरबू अंत ತಿಳ್ಸೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಸೋ ಏನಪ್ಪ ಅದು ಅಂದಾಗ ಒಬ್ಬ ತಂದೆ ಆದವನು ಏನು ಮಾಡ್ತಾನೆ ಮಕ್ಕಳ ಹೆಸರಿಗೆ ಏನಾದರೂ ಒಂದು ಪ್ರಾಪರ್ಟಿ ಮಾಡಬೇಕು ಅಂತ ಆ ಮಕ್ಕಳ ಹೆಸರಿಗೆನೇ ಒಂದು ಪ್ರಾಪರ್ಟಿ ಅಂದ್ರೆ ಒಂದು ಸೈಟ್ ನ ನೋಡ್ತಾನೆ ಮಕ್ಕಳ ಹೆಸರಿಗೆ ರಿಜಿಸ್ಟರ್ ಮಾಡ್ತಾನೆ ಸೋ ಮಕ್ಕಳಿಗೆ ಏಜ್ ಬಂದು ಸುಮಾರು ಒಂದು 8 ರಿಂದ 10 ವರ್ಷ ಅಂತ ಇಟ್ಕೊಳ್ಳೋಣ 10 ವರ್ಷದ ಮಕ್ಕಳಿಗೆ ಒಂದು ಪ್ರಾಪರ್ಟಿನ ಸೇಲ್ ಡೀಡ್ ಮಾಡ್ತಾನೆ ಸೋ ಮಕ್ಕಳ ಹೆಸರಿಗೆ ಸೇಲ್ ಡೀಡ್ ಆಗುತ್ತೆ ಹಾಗೆ ಖಾತಾ ಟ್ರಾನ್ಸ್‌ಫರ್ ಆಗುತ್ತೆ ಮತ್ತೆ ಟ್ಯಾಕ್ಸ್ ಅಪ್ಡೇಟ್ ಆಗುತ್ತೆ ಸೋ ಹೀಗೆ ಒಂದು 3-4 ವರ್ಷ ಕಳೆಯುತ್ತೆ ಸೋ ತಂದೆಗೆ ಒಂದು ಪ್ರಾಬ್ಲಮ್ ಬರುತ್ತೆ ಏನಪ್ಪ ಪ್ರಾಬ್ಲಮ್ ಅಂದಾಗ ಒಂದು ಬಿಸಿನೆಸ್ ಲಾಸ್ ಆಗುತ್ತೆ ಲಾಸ್ ಆದಾಗ ಕಮಿಟ್ಮೆಂಟ್ ಅಲ್ಲಿ ಬೀಳ್ತಾನೆ ಸೋ ಆ ಪ್ರಾಪರ್ಟಿ ಗಳನ್ನು ಡಿಸ್ಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಡಿಸ್ಪೋಸ್ ಮಾಡಕ್ಕೆ ಹೋಗ್ತಾನೆ ಸೋ ಮೈನರ್ ಪ್ರಾಪರ್ಟಿ ಇದ್ರಿಂದ ಏನಪ್ಪ ಸಮಸ್ಯೆ ಬರುತ್ತೆ ಅಂದ್ರೆ ಸೋ ಮೈನರ್ ಪ್ರಾಪರ್ಟಿ ಗಳಿಗೆ ಕೋರ್ಟ್ ಇಂದ ಒಂದು ಪರ್ಮಿಷನ್ ತಗೊಂಡ್ಬೇಕು ಸೆಲ್ಲಿಂಗ್ ರೈಟ್ಸ್ ತಗೊಂಡ್ಬೇಕು ಸೋ ಕೋರ್ಟ್ ಇಂದ ಒಂದು ಆರ್ಡರ್ ತಗೊಂಡ್ಬೇಕು ಈ ತರದ ಪ್ರಾಪರ್ಟಿ ನಾನು ಪ್ರಾಬ್ಲಮ್ ಇರೋದ್ರಿಂದ ಡಿಸ್ಪೋಸ್ ಮಾಡ್ತಾ ಇದೀನಿ ಇವರಿಗೆ ಡಿಸ್ಪೋಸ್ ಮಾಡ್ತಾ ಇದ್ದೇನೆ ಇವರು ನನಗೆ ಸಂದಾಯ ಮಾಡ್ತಾರೆ ಹಾಗೆ ಮೈನರ್ ಗಾರ್ಡಿಯನ್ ಆಗಿರುವ ನಾನು ಮೈನರ್ ಹಕ್ಕುದಾರರಾದ ಇವರಿಗೆ ಸಮ್ ಆಫ್ ದಿ ಅಮೌಂಟ್ ನ ನಾನು ಎಫ್ಡಿ ಮಾಡ್ತಾ ಇದೀನಿ ಅಂತ ತಿಳಿಸಿ ಅವರಿಗೆ ಹೇಳಿ ಪರ್ಮಿಷನ್ ತಗೊಂಡು ಸೇಲ್ ಮಾಡಬೇಕಾಗುತ್ತೆ ಸೋ ಮೈನರ್ ಗಾರ್ಡಿಯನ್ ಆಗಿರುವ ಫಾದರ್ ಅವಾಗ ಯೋಚನೆ ಮಾಡ್ತಾರೆ ಸೋ ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದು ಆಸ್ತಿ ಮಾಡಿದೆ ಇವತ್ತು ನನಗೆ ಕಷ್ಟ ಬಂತು ಈ ಮಾರಬೇಕು ಅಂದಾಗ ಇಷ್ಟೆಲ್ಲ ಪ್ರೊಸೀಜರ್ ಇದೆಯಾ ಅಂತ ಯೋಚನೆ ಮಾಡ್ತಾನೆ ಸೋ ಇವತ್ತು ಈ ವಿಡಿಯೋ ಯಾಕಪ್ಪ ನಿಮ್ಮ ಜೊತೆ ಹಂಚಿಕೊಂತಾ ಇರೋದು ಅಂದ್ರೆ ಒಂದು ಮೈನರ್ ಗಾರ್ಡಿಯನ್ ಹೆಸರಲ್ಲಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀರಾ ಅಂದಾಗ ಯೋಚನೆ ಮಾಡಿ ಮಕ್ಕಳ ಹೆಸರಿಗೆ ಪ್ರಾಪರ್ಟಿ ಮಾಡೋದಕ್ಕಿಂತ ನಿಮ್ಮ ಹೆಸರಲ್ಲಿ ಪ್ರಾಪರ್ಟಿ ಮಾಡಿಕೊಂಡ್ರಿ ಅಂದಾಗ ನಿಮಗೆ ಆಧಾರ ಆಗುತ್ತೆ ನಾಳೆ ದಿನ ನೀವು ವಯಸ್ಸಾದ ಮೇಲೆ ನಿಮ್ಮ ಮಕ್ಕಳಿಗೆ ವೀಲೋ ಗಿಫ್ಟೋ ಏನು ಬೇಕಾದರೂ ಮಾಡಬಹುದು ಯಾಕಂದ್ರೆ ಕಷ್ಟ ಬಂದಾಗ ನಿಮ್ಮ ಪ್ರಾಪರ್ಟಿ ನೀವು ಡಿಸ್ಪೋಸ್ ಮಾಡಬಹುದು ಅದನ್ನ ಮಕ್ಕಳ ಹೆಸರಿಗೆ ಮಾಡ್ಬಿಡ್ರಿ ಅಂದಾಗ ಸಮಸ್ಯೆಗಳು ಬರುತ್ತೆ ಹಾಗೆ ನಾಳೆ ದಿನ ನಿಮ್ಮ ಮಗ ಆಗಲಿ ಮಗಳಾಗಲಿ ಮೇಜರ್ ಆದಾಗ ಆ ಆಸ್ತಿಗೆ ಅವರೇ ಹಕ್ಕುದಾರರಾಗಿಬಿಡುತ್ತಾರೆ ನಿಮಗೆ ಅದರಲ್ಲಿ ಒಂದು ಬಿಡಿಕಾಸು ರೈಟ್ಸ್ ಸಿಗಲ್ಲ ಸೋ ಇದನ್ನ ಶೇರ್ ಮಾಡಬೇಕು ಅಂತ ಅನ್ಸ್ತು ಮಾಹಿತಿ ಆಗಿತ್ತು ಅಂತ ಕಮೆಂಟ್ ಮಾಡಿ ಇನ್ಮೇಲಾದ ಪ್ರಾಪರ್ಟಿಗಳನ್ನ ಮಕ್ಕಳ ಹೆಸರುಗಳಲ್ಲಿ ಮಾಡಬೇಡಿ ಸೋ ಮಾಡಿದ್ರೆ ಅದನ್ನ ಸೇಲ್ ಮಾಡಕ್ಕೆ ಹೋಗಬೇಡಿ